ನಮಸ್ಕಾರ ವೀಕ್ಷಕರೇ, ನನ್ನ ಚಾನೆಲ್ನಲ್ಲಿ ನಿಮಗೆ ಸ್ವಾಗತ. ಇವತ್ತು ನಾನು ಡೇಲಿ ಬೇಸಿಸಲ್ಲಿ ಯೂಸ್ ಆಗುವಂತಹ ಕೆಲವೊಂದು ಟಿಪ್ಸ್ ಹಾಗೂ ಟ್ರಿಕ್ಸ್ಗಳನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ನೀವು ಈಗಾಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಇರುವ ಬೆಲ್ ಐಕನನ್ನು ಒತ್ತಿ, ಇದರಿಂದ ನಿಮಗೆ ಮುಂಬರುವ ವಿಡಿಯೋಗಳ ನೋಟಿಫಿಕೇಷನ್ ಬರುತ್ತೆ. ಟಿಪ್ ನಂಬರ್ 1, ನಾವು ಬೆಳಿಗ್ಗೆ ಬ್ರಷ್ ಆದ ನಂತರ ಬ್ರಷನ್ನು ತೊಳೆದು ಹಾಗೆ ಇಡ್ತೇವೆ. ಮಾರನೇ ದಿನ ಅದೇ ಬ್ರಷನ್ನು ಸ್ವಲ್ಪ ನೀರಿನಿಂದ ತೊಳೆದು ಪುನಃ ಉಪಯೋಗಿಸ್ತೇವೆ. ಆದರೆ ನಾವು ದಿನಪೂರ್ತಿ ಇಟ್ಟಂತಹ ಬ್ರಷ್ಗೆ ಕ್ರಿಮಿಕೀಟಗಳು ಮತ್ತು ಧೂಳು ತಾಗಿರುತ್ತೆ. ನಾವು ನಾರ್ಮಲಾಗಿ ಅದನ್ನು ಕ್ಲೀನ್ ಮಾಡ್ತೇವೆ, ಆದರೆ ಅದನ್ನು ಪೂರ್ತಿಯಾಗಿ ನಾವು ಕ್ಲೀನ್ ಮಾಡೋದಿಲ್ಲ. ನೀವು ಇದನ್ನು ವಾರಕ್ಕೊಮ್ಮೆ ಆದರೂ ಸರಿಯಾಗಿ ಕ್ಲೀನ್ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ನೀವು ಒಂದು ಗ್ಲಾಸ್ನಲ್ಲಿ ಸ್ವಲ್ಪ ನೀರನ್ನು ತಗೊಳ್ಳಿ, ಅದರಲ್ಲಿ 1 ಟೇಬಲ್ಸ್ಪೂನಷ್ಟು ಬೇಕಿಂಗ್ ಸೋಡಾ ಹಾಗೂ 1 ಟೇಬಲ್ಸ್ಪೂನಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ನೀವು ಉಪಯೋಗಿಸಿದ ಬ್ರಷ್ಗಳನ್ನು 15 ನಿಮಿಷಗಳವರೆಗೆ ಇದರಲ್ಲಿ ನೆನೆಸಿ ನಂತರ ಇದನ್ನು ಸ್ವಚ್ಛವಾದಂತಹ ನೀರಿನಿಂದ ತೊಳೆಯಿರಿ. ಹೀಗೆ ಮಾಡೋದ್ರಿಂದ ನಿಮ್ಮ ಬ್ರಷ್ಷು ಕ್ಲೀನಾಗೂ ಇರುತ್ತೆ ಹಾಗೂ ಇದರಲ್ಲಿ ಯಾವುದೇ ರೀತಿಯ ಕ್ರಿಮಿಕೀಟಗಳು ಇದ್ದರೂ ಕೂಡ ಇದು ಉಪ್ಪಿನಿಂದ ನಾಶ ಆಗುತ್ತೆ. ಇದನ್ನೇ ನೀವು ವಾರಕ್ಕೊಮ್ಮೆ ಫಾಲೋ ಮಾಡ್ಬೋದು. ಟಿಪ್ ನಂಬರ್ 2, ಸಾಮಾನ್ಯವಾಗಿ ಮಕ್ಕಳು ಬರೆಯಲು ಕಲಿತಾಗ ಗೋಡೆಗಳ ಮೇಲೆಲ್ಲ ಪೆನ್ಸಿಲು, ಪೆನ್ನು ಹಾಗೂ ಕ್ರೇನ್ಸ್ಗಳಿಂದ ಗೀಚಿಡ್ತಾರೆ. ಇದನ್ನು ಕ್ಲೀನ್ ಮಾಡಲು ಸ್ವಲ್ಪ ಹತ್ತಿಯನ್ನು ತಗೊಳ್ಳಿ ಅಥವಾ ಒಂದು ಸಣ್ಣ ಕಾಟನಿನ ಬಟ್ಟೆಯನ್ನು ತಗೊಳ್ಳಿ. ಅದರಲ್ಲಿ ಟೂತ್ಪೇಸ್ಟನ್ನು ಹಾಕಿ ಗೋಡೆಗಳಿಗೆ ಹಾಕಿ ತಿಕ್ಕೋದ್ರಿಂದ ಪೆನ್ನಿನ ಕಲೆ ಆಗಿರ್ಬೋದು, ಪೆನ್ಸಿಲಿನ ಕಲೆ ಆಗಿರ್ಬೋದು ಅಥವಾ ಕ್ರೇಯನ್ಸ್ಗಳ ಕಲೆ ಆಗಿರ್ಬೋದು, ಇಂತಹ ಯಾವುದೇ ಕಲೆ ಆದರೂ ಕೂಡ ಕೆಲವೇ ಕೆಲವು ನಿಮಿಷಗಳಲ್ಲಿ ಇದು ಕ್ಲೀನ್ ಆಗುತ್ತೆ. ನೋಡಿ ಸ್ನೇಹಿತರೆ, ಈ ಪೆನ್ಸಿಲಿನ ಕಲೆ ಹೇಗೆ ಕ್ಲೀನ್ ಆಗ್ತಾ ಹೋಗ್ತಾ ಇದೆ ನೋಡಿ. ಇದನ್ನು ನಾನು ಒಂದು ಹಸಿ ಬಟ್ಟೆಯಿಂದ ಒರೆಸ್ತಾ ಇದ್ದೀನಿ. ಇವಾಗ ಈ ಪೆನ್ನಿನ ಕಲೆಯನ್ನು ನಾವು ತೆಗೆಯೋಣ ನೋಡಿ. ಇದನ್ನು ಕೂಡ ನಾನು ಕ್ಲೀನ್ ಮಾಡ್ತಾ ಇದ್ದೇನೆ. ಪೆನ್ನಿನ ಕಲೆಗೆ ಸ್ವಲ್ಪ ಜಾಸ್ತಿನೇ ನೀವು ಕ್ಲೀನ್ ಮಾಡಬೇಕಾಗತ್ತೆ. ಒಂದು ವೇಳೆ ಕಲೆ ತುಂಬಾ ಹಳೆಯದಾದರೆ ಅದನ್ನು ಯಾವುದಾದ್ರೂ ಸ್ಕ್ರಬರ್ನಿಂದಲೂ ಕೂಡ ನೀವು ಕ್ಲೀನ್ ಮಾಡ್ಬೋದು. ನೋಡಿ ಸ್ನೇಹಿತರೆ, ಟೂತ್ಪೇಸ್ಟಿಂದ ಈ ಪೆನ್ನಿನ ಕಲೆನೂ ಕೂಡ ಹೇಗೆ ಹೋಗ್ತಾ ಇದೆ. ಇದನ್ನು ನಾನು ಒಂದು ಹಸಿ ಬಟ್ಟೆಯಿಂದ ಒರೆಸ್ತಾ ಇದ್ದೀನಿ. ಪೆನ್ನಿನ ಕಲೆ ಹಳೆಯದಾದರೆ ಇದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಹೋಗಲು. ಇದನ್ನು ನೀವು 2-3 ಸರಿ ತಿಕ್ಕಿ ತೊಳೆಯೋದ್ರಿಂದ ಇದು ಸಂಪೂರ್ಣವಾಗಿ ಹೋಗುತ್ತೆ. ಟಿಪ್ ನಂಬರ್ 3, ಬೆಳ್ಳಿ ಅಥವಾ ಬಂಗಾರದ ಯಾವುದೇ ವಸ್ತುಗಳನ್ನು ಕೂಡ ಟೂತ್ಪೇಸ್ಟ್ನಿಂದ ತೊಳೆಯೋದ್ರಿಂದ ಇದು ತುಂಬಾ ಕ್ಲೀನ್ ಆಗುತ್ತೆ ಹಾಗೂ ಶೈನ್ ಕೂಡ ಆಗುತ್ತೆ. ಇಲ್ಲಿ ನಾನು ನನ್ನ ಇಯರಿಂಗ್ಸನ್ನು ಒಂದು ಬ್ರಷ್ಗೆ ಸ್ವಲ್ಪ ಟೂತ್ಪೇಸ್ಟನ್ನು ಹಾಕಿ ನಾನು ಉಜ್ತಾ ಇದ್ದೀನಿ. ಈ ರೀತಿ ನೀವು ಮನೇಲಿದ್ದಂತಹ ಯಾವುದಾದ್ರೂ ಹಳೆ ಟೂತ್ಬ್ರಷ್ಗೆ ಪೇಸ್ಟನ್ನು ಹಾಕಿ ನಿಮ್ಮ ಇಯರಿಂಗ್ಸ್ಗಳನ್ನು ಉಜ್ಜೋದ್ರಿಂದ ಅಥವಾ ನಿಮ್ಮ ಕಾಲ್ ಚೈನ್ಗಳನ್ನು ಉಜ್ಜೋದ್ರಿಂದ ಇದು ತುಂಬಾ ಕ್ಲೀನ್ ಆಗುತ್ತೆ ಹಾಗೂ ಇದು ಹೊಸದ ರೀತಿಯಲ್ಲಿ ಕಾಣುತ್ತೆ. ಇದರಲ್ಲಿ ತುಂಬ ಒಳ್ಳೆಯ ಶೈನ್ ಕೂಡ ಬರುತ್ತೆ. ಇದನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ. ಒಂದು ವೇಳೆ ಟೂತ್ಪೇಸ್ಟನ್ನು ಹಾಕಲಿಕ್ಕೆ ನಿಮಗೆ ಇಷ್ಟ ಇಲ್ಲ ಅಂತಂದರೆ ನೀವು ನ್ಯಾಚುರಲ್ ಆಗಿರುವಂತಹ ಗೋರಂಟಿಯನ್ನು ಕೂಡ ಹಾಕಿ ಇದನ್ನು ಉಜ್ಜಬಹುದು. ಇದರಿಂದನೂ ಕೂಡ ಒಳ್ಳೆಯ ಶೈನ್ ಬರುತ್ತೆ ನೋಡಿ ಸ್ನೇಹಿತರೆ. ಇವಾಗ ನಾನು ತೋರಿಸ್ತಾ ಇದ್ದೀನಿ, ಒಂದು ಇಯರಿಂಗನ್ನು ನಾನು ಉಜ್ಜಿದ್ದೀನಿ ನೋಡಿ. ನಿಮಗೆ ಡಿಫ್ರೆನ್ಸನ್ನು ಕಾಣಿಸ್ಲಿಕ್ಕೆ ನಾನು ಉಜ್ಜಿದ್ದೀನಿ ನೋಡಿ, ಹೇಗೆ ಇದು ಶೈನ್ ಆಗ್ತಾ ಇದೆ. ಇದರಲ್ಲಿರುವಂತಹ ಡೈಮಂಡ್ಗಳು ಹೇಗೆ ಶೈನ್ ಆಗ್ತಾ ಇದೆ. ಈ ಮೆಥಡನ್ನು ನೀವು ಫಾಲೋ ಮಾಡ್ಬೋದು. ಟಿಪ್ ನಂಬರ್ 4, ಕೆಲವೊಂದು ಸಾರಿ ಮಕ್ಕಳ ಕೆಲವೊಂದು ಬಟ್ಟೆಗಳಿಗೆ ಈ ರೀತಿ ಪ್ಲಾಸ್ಟಿಕ್ನಿಂದ ಮಾಡಿರುವಂತಹ ಡಿಸೈನ್ ಬಂದಿರುತ್ತೆ. ಇದರ ಮೇಲೆ ನಾವು ಐರನ್ ಮಾಡಿದಾಗ ಈ ಪ್ಲಾಸ್ಟಿಕ್ ಮೆಲ್ಟ್ ಆಗಿ ಇಸ್ತ್ರಿ ಪೆಟ್ಟಿಗೆಗೆ ತಾಗುತ್ತೆ. ಇದರಿಂದ ಬಟ್ಟೆಗಳಿಗೆ ತಾಗಿ ಈ ಬಟ್ಟೆಗಳು ಕೂಡ ಹಾಳಾಗುತ್ತೆ. ಅದನ್ನು ನೀವು ತಡೆಯಲು ಮೊದಲು ಐರನ್ ಬಾಕ್ಸನ್ನು ಹೀಟ್ ಮಾಡಿಕೊಳ್ಳಿ. ನಂತರ ಒಂದು ಪೇಪರ್ನಲ್ಲಿ ಸ್ವಲ್ಪ ಉಪ್ಪನ್ನು ಹರಡಿ, ನಂತರ ನೀವು ಐರನ್ ಬಾಕ್ಸನ್ನು ಸ್ವಿಚ್ ಆಫ್ ಮಾಡಿ ಐರನ್ ಬಾಕ್ಸನ್ನು ಈ ಪೇಪರಿನ ಮೇಲೆ ಈ ರೀತಿ ಏನು ಮಾಡಿ ಇಸ್ತ್ರಿ ಮಾಡ್ತಾ ಹೋಗಿ. ಈ ರೀತಿ ಮಾಡೋದ್ರಿಂದ ತಾಗಿದಂತಹ ಪ್ಲಾಸ್ಟಿಕ್ ಏನಾಗುತ್ತೆ ಅದು ಹೋಗುತ್ತೆ. ಈ ಟಿಪ್ಪನ್ನು ಫಾಲೋ ಮಾಡೋದ್ರಿಂದ ನಿಮ್ಮ ಐರನ್ ಬಾಕ್ಸು ತುಂಬಾ ಕ್ಲೀನ್ ಆಗುತ್ತೆ. ಟಿಪ್ ನಂಬರ್ 5, ಕೆಲವೊಂದು ಸಾರಿ ಟೊಮೆಟೊಗಳನ್ನು ನಾವು ಜಾಸ್ತಿ ತಂದಿರ್ತೇವೆ, ಅದನ್ನು ಫ್ರೆಶ್ ಆಗಿ ಜಾಸ್ತಿ ದಿನ ಫ್ರಿಡ್ಜಲ್ಲಿ ಕೂಡ ಇಡಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ನೀವು ಉಳಿದಿರುವಂಥ ಟೊಮೆಟೊಗಳನ್ನು ಪ್ಯೂರಿ ಮಾಡಿ ಒಂದು ಗ್ಲಾಸ್ ಕಂಟೈನರಲ್ಲಿ ಹಾಕಿ ಸ್ಟೋರ್ ಮಾಡಿ ನಿಮಗೆ ಯಾವಾಗ ಟೊಮೆಟೊಗಳ ಅವಶ್ಯಕತೆ ಇದೆಯೋ ಆವಾಗ ನೀವು ಆ ಪ್ಯೂರಿಯನ್ನು ಯೂಸ್ ಮಾಡ್ಬೋದು.
ಸೊ ಸ್ನೇಹಿತರೆ, ಇದು ನನ್ನ ಇವತ್ತಿನ ವಿಡಿಯೋ. ಈ ಟಿಪ್ಸ್ಗಳೆಲ್ಲ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ, ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಯೂಸ್ಫುಲ್ ಆದರೆ ಒಂದು ಲೈಕನ್ನು ಒತ್ತಿ, ಹಾಗೂ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ವಾಟ್ಸಪ್ ಗ್ರೂಪಲ್ಲಿ ನೀವು ಶೇರ್ ಮಾಡ್ಬೋದು, ಫೇಸ್ಬುಕ್ ಗ್ರೂಪಲ್ಲಿ ನೀವು ಶೇರ್ ಮಾಡ್ಬೋದು. ಹಾಗೂ ನನ್ನ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಹಾಗೂ ನಿಮ್ಮ ಕಮೆಂಟ್ಗೋಸ್ಕರ ನಾನು ವೇಟ್ ಮಾಡ್ತಾ ಇರ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಬಾಯ್.